ದುರಂತ ಕತೆ ಏನಪ್ಪ ಅಂದರೆ, ಒಳಗೆ ಹೋಗ್ತೀನಿ, ಹೊರಗೆ ಬಂದಮೇಲೆ ನೋಡ್ತೀನಿ ಒಂದು ಫ್ಯಾನ್ ಪೇಜ್ ಇಲ್ಲ, ನನ್ನ ಇನ್ಸ್ಟಾಗ್ರಾಮ್ ಐಡಿ ಹ್ಯಾಕ್ ಆಗಿದೆ, ಆಮೇಲೆ ಒಂದು ಪಾಸಿಟಿವ್ ಕಮೆಂಟ್ ಇಲ್ಲ ನನಗೆ, ಯಾಕೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಬಹುಶಃ ನನ್ನನ್ನು ಪ್ರೀತಿಸೋರು ಮೆಸೇಜ್ ಮಾಡಿಲ್ಲ ಅನಿಸುತ್ತೆ, ಅಥವಾ ಏನು ಮೆಸೇಜಸ್ ಆಗಿದೆಯೋ ಗೊತ್ತಿಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಜನ ನನ್ನ ಪ್ರೀತಿಸಿದ್ದಾರೆ, ನನ್ನ ಇಷ್ಟಪಟ್ಟಿದ್ದಾರೆ. ಈಗಲೂ ಹೊರಗಡೆಗೆ ಹೋದರೆ ನೀನು ಇಲ್ಲದೆ ಬಿಗ್ ಬಾಸ್ ಇನ್ಕಂಪ್ಲೀಟ್, ನೀನು ಇಲ್ಲದೆ ಬಿಗ್ ಬಾಸ್ ಇನ್ಕಂಪ್ಲೀಟ್, ನಾವು ನೋಡಲೇ ಇಲ್ಲ, ಇಷ್ಟು ಇಷ್ಟು ಸೀಸನ್ ನೋಡ್ತಾ ಇರಲಿಲ್ಲ, ನಿನ್ನೊಬ್ಬನಿಗೋಸ್ಕರ ನೋಡಿದ್ವಿ ಅಂತ ಯಾರೋ ಸಂಬಂಧ ಇಲ್ಲದ ಅದೆಷ್ಟೋ ಹೃದಯಗಳು ನಂಗೆ ಫೋನ್ ಮಾಡ್ತವೆ. ಆಮೇಲೆ ರಾತ್ರಿ ಒಬ್ಬರು ಫೋನ್ ಮಾಡಿ, ನಂಗೆ ನಿದ್ದೆ ಬರ್ತಾ ಇಲ್ಲ ಅಣ್ಣ, ನಿಜವಾಗ್ಲೂ ನಿದ್ದೆ ಬರ್ತಾ ಇಲ್ಲ ಅಣ್ಣ, ನೆನೆಯಿಂದ ನಿನಗೋಸ್ಕರನೇ ಬಿಗ್ ಬಾಸ್ ನೋಡಿದೆ ಅಣ್ಣ, ನೀವು ಅಲ್ಲಿಂದ ಒಂದು ಇದಾಗಿದ್ದು ನನಗೆ ಬೇಸರ ಆಗ್ತಿದೆಯಣ್ಣ ಅಂತ. ಆಮೇಲೆ ಬೇಸರ ಮಾಡ್ಕೊಂಬಿಡೋಣ, ನಿಮಗೆ ಫ್ಯಾನ್ ಪೇಜ್ ಇಲ್ಲ ಅಂತ, ನಾವಿದ್ದೀವಣ್ಣ ನಾವಿದ್ದೀವಣ್ಣ ಅಂತ ಎಷ್ಟೋ ಜನ ಬರ್ತಾಯಿದ್ದಾರೆ. ಪಾಪ ಅವ್ರಿಗೂ ಗೊತ್ತಿಲ್ಲ ಏನಾಗಿದೆಯೋ ಅಂತ. ಈಗ ಒಂದು ಓಟ್ ಬಿದ್ದರೂ ಓಟೆ, 2 ಕೋಟಿ ಓಟ್ ಬಿದ್ದರೂ ಓಟೆ, ಅವ್ರಿಗೆ 2 ಕೋಟಿ ಜನ ಪ್ರೀತಿಸ್ತಾ ಇರ್ಬೋದು, ನನಗೊಂದಷ್ಟು ಜನ ಪ್ರೀತಿಸ್ತಾ ಇರ್ಬೋದು. ಪ್ರೀತಿ ಪ್ರೀತಿನೇ ಅಲ್ವಾ?